ಕನ್ನಡಕದ ಪವರ್ ಇದೆ ಬಟ್ ಅವ್ರು ಹಾಕ್ತಾ ಇಲ್ಲ ಸೊ ಅದರಿಂದ ಸ್ಟ್ರೈನ್ ಆಗುತ್ತೆ ಕಂಟಿನ್ಯೂಸ್ ಆಗಿ ಸ್ಕ್ರೀನ್ ಅಥವಾ ಮಾನಿಟರ್ ನೋಡ್ತಾ ಇದ್ರೆ ಅದರಿಂದನೂ ಐ ಸ್ಟ್ರೈನ್ ಆಗುತ್ತೆ ತುಂಬ ವರ್ಕ್ ಪ್ಲೇಸ್ ಅಥವಾ ಫ್ಯಾಕ್ಟ್ರೀಸಲ್ಲಿ ಈ ಐ ಪ್ರೊಟೆಕ್ಷನ್ನ ಮ್ಯಾಂಡೇಟ್ರಿ ಮಾಡಿದ್ದಾರೆ ನಿಮ್ಮ ದೃಷ್ಟಿ ನಿಮ್ಮ ಕೈಯಲ್ಲಿದೆ ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ಚೈತ್ರ ಜಯದೇವ್ ಅಂತ ನಾರಾಯಣ ನೇತ್ರಾಲಯದಲ್ಲಿ ರೆಟ್ನಾ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿಸ್ತೀನಿ ಸೊ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ನೀವು ಕೆಲಸ ಮಾಡೋ ಟೈಮ್ದಲ್ಲಿ ಏನಕ್ಕೆ ಐ ಸ್ಟ್ರೈನ್ ಆಗುತ್ತೆ ಇವಾಗ ಸಾಫ್ಟ್ವೇರ್ ಅಂತೂ ತುಂಬ ಮುಂದೆ ಇದೆ ಆ್ಯಸ್ ಅ ಪ್ರೊಫೆಷನ್ ಸೊ ತುಂಬ ಜನ ಫುಲ್ ಡೇ ಬರೀ ಕಂಪ್ಯೂಟರ್ ನೋಡ್ತಾರೆ ಅದ್ರ ಜೊತೆಗೆ ಮೊಬೈಲು ನೋಡ್ತಾ ಇರ್ತಾರೆ ಸೊ ಐ ಸ್ಟ್ರೈನ್ ಇವ್ರಿಗೆಲ್ಲ ಏನಾಗುತ್ತೆ ಒಂದು ಅವ್ರದ್ದು ಪವರ್ ಕರೆಕ್ಟಾಗಿ ಕರೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ ಕನ್ನಡಕದ ಪವರ್ ಇದೆ ಬಟ್ ಅವ್ರು ಹಾಕ್ತಾ ಇಲ್ಲ ಸೊ ಅದರಿಂದ ಸ್ಟ್ರೈನ್ ಆಗುತ್ತೆ ಎರಡನೇದು ಫುಲ್ ಡೇ ಎ ಸಿಯಲ್ಲಿ ಕೆಲಸ ಮಾಡಿಕೊಂಡ್ರೆ ಕಣ್ಣು ಡ್ರೈನೆಸ್ ಅಂತ ಬರುತ್ತೆ ಸೊ ಡ್ರೈ ಐ ಸಿಂಡ್ರೋಮ್ ಅಂತ ಹೇಳ್ತೀವಿ ಇದಕ್ಕೆ ಅದರಿಂದನೂ ಪ್ರಾಬ್ಲಮ್ ಆಗ್ಬೋದು ಮೂರನೇದು ಕಂಟಿನ್ಯೂಸ್ ಆಗಿ ಸ್ಕ್ರೀನ್ ಅಥವಾ ಮಾನಿಟರ್ ನೋಡ್ತಾ ಇದ್ರೆ ಅದರಿಂದನೂ ಐ ಸ್ಟ್ರೈನ್ ಆಗುತ್ತೆ ಸೊ ಇದು ತುಂಬ ಕಾಮನ್ ಇದಕ್ಕೆ ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ನಾವು ಹೇಳ್ತೀವಿ ಇದಕ್ಕೆ ಪರಿಹಾರ ತುಂಬ ಸಿಂಪಲ್ಲು ಫಸ್ಟ್ ಡ್ರಾಪ್ಸ್ ಹಾಕೋಬೇಕು ಡ್ರೈ ಐ ಇದ್ದರೆ ಎರಡನೇದು ಪ್ರತಿ 20 ನಿಮಿಷ ಅಥವಾ 30 ನಿಮಿಷಕ್ಕೆ ಸ್ವಲ್ಪ ವಿರಾಮ ತೊಗೋಬೇಕಾಗುತ್ತೆ ಹತ್ರದ್ದು ಬಿಟ್ಟು ದೂರದಿರೋದು ಒಂದು ಕಿಟಕಿ ಹತ್ರನೋ ಡೋರ್ ಹತ್ರನೋ ಹೋಗ್ಬಿಟ್ಟು ದೂರದಿರೋ ವಸ್ತುಗಳನ್ನ ನೋಡಿದ್ರೆ ಸ್ವಲ್ಪ ಐ ಸ್ಟ್ರೈನ್ ಕಮ್ಮಿ ಆಗುತ್ತೆ ಆ್ಯಂಡ್ ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್ ಐ ಸ್ಪೆಷಲಿಸ್ಟ್ ಹತ್ರ ಹೋಗಿ ಪವರ್ ಇದೆಯೋ ಇಲ್ವೋ ಚೆಕ್ ಮಾಡಿಸ್ಕೋಬೇಕು ಕನ್ನಡಕ ಹಾಕ್ಕೋಬೇಕು ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಬರೋದು ಇಂಜುರಿ ವರ್ಕ್ ಪ್ಲೇಸ್ ಇಂಜುರಿ ಅಂತ ಹೇಳ್ತೀವಿ ಇದು ಆ್ಯಕ್ಚುಲಿ ತುಂಬ ಕಾಮನ್ ನಾವು ದಿನವಿತ್ತ ನೋಡ್ತಾ ಇರ್ತೀವಲ್ಲ ಎಷ್ಟೊಂದು ಜನ ಪೇಷಂಟ್ಸ್ ಇಂಜುರಿ ಮಾಡ್ಕೊಂಡು ಬರ್ತಾರೆ ಸೊ ಯಾವ್ಯಾವ ಥರ ಇಂಜುರಿ ಆಗ್ಬೋದು ಇದು ನಾನು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಂತ ಹೇಳಾಯಿತು ನೆಕ್ಸ್ಟು ಇದು ಟ್ರಾಮಾ ಡೈರೆಕ್ಟ್ ಟ್ರಾಮಾ ಅಂದರೆ ಇವಾಗ ಮಳೆ ಹೊಡಿತಾ ಇರ್ತಾರೆ ಅದು ಬಂದು ಕಣ್ಣಿಗೆ ಹೊಡಿಯುತ್ತೆ ಗ್ಲಾಸ್ ಹಾಕ್ಕೊಂಡಿರಲ್ಲ ಕನ್ನಡಕ ಹಾಕ್ಕೊಂಡಿರೋದಿಲ್ಲ ಅವರು ಎರಡನೇದು ಅಲರ್ಜಿ ಆಗ್ಬೋದು ಅವ್ರು ಮಾಡ್ತಾ ಇರೋದು ಡೈಸ್ ಇರ್ಬೋದು ಫ್ಯೂಮ್ಸ್ ಇರ್ಬೋದು ಅದರಿಂದ ಅಲರ್ಜಿ ಆಗ್ಬೋದು ಮೂರನೇದು ಕೆಮಿಕಲ್ ಇಂಜುರಿ ಅಂದರೆ ಕೆಮಿಕಲ್ ಬರ್ನ್ಸ್ ಅಂತೀವಿ ಥರ್ಮಲ್ ಇಂಜುರಿ ಅಂದರೆ ಹೀಟಿಂದ ಆಗೋ ಇಂಜುರಿ ಆಗ್ಬೋದು ಸೊ ಇದೆಲ್ಲ ತುಂಬ ಕಾಮನ್ ಮೂರನೇದು ಇದೆಲ್ಲ ಬಿಟ್ಟು ಇರೋದು ರೇಡಿಯೇಷನ್ ಎಕ್ಸ್ಪೋಜರ್ ಇಟ್ ಕುಡ್ ಬಿ ಈದರ್ ಟ್ರೀಟ್ಮೆಂಟ್ ಅಂದರೆ ಎಷ್ಟೊಂದು ಜನ ಕ್ಯಾನ್ಸರ್ಗೋಸ್ಕರ ರೇಡಿಯೇಷನ್ ಥೆರಪಿ ತೊಗೊಳ್ತಾರಲ್ಲ ಅವ್ರಿಗೂ ಕಣ್ಣು ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಅದಾದ ಮೇಲೆ ಇಂಪಾರ್ಟೆಂಟ್ ಇಸ್ ಇನ್ಫೆಕ್ಷನ್ ಎಷ್ಟೊಂದು ಜನ ಈ ಆ್ಯನಿಮಲ್ಸ್ ಜೊತೆ ಎಲ್ಲ ಕೆಲಸ ಮಾಡ್ತಾರೆ ಅವರಿಂದನಾರಾಗಿ ಅಲರ್ಜಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋ ಸಾಧ್ಯತೆ ಇರುತ್ತೆ ಸೊ ಅದಕ್ಕೆ ತುಂಬ ವರ್ಕ್ ಪ್ಲೇಸ್ ಅಥವಾ ಫ್ಯಾಕ್ಟ್ರೀಸಲ್ಲಿ ಈ ಐ ಪ್ರೊಟೆಕ್ಷನ್ನ ಮ್ಯಾಂಡೇಟ್ರಿ ಮಾಡಿದ್ದಾರೆ ಐ ಪ್ರೊಟೆಕ್ಷನ್ ಅಂದರೆ ಕನ್ನಡಕ ಹಾಕ್ಕೊಳ್ಳೇಬೇಕು ಕೆಲಸ ಮಾಡಬೇಕಾರೆ ಅನ್ಫಾರ್ಚುನೇಟ್ಲಿ ಎಷ್ಟೊಂದು ಸತಿ ಕನ್ನಡಕ ಹಾಕ್ಕೊಂಡ್ರೂ ಇಂಜುರಿ ಆಗುತ್ತೆ ಯಾಕೆಂದರೆ ತುಂಬ ಜೋರಾಗಿ ಬಂದು ಮೆಟಲ್ ಪೀಸ್ ಹೊಡಿತು ಅಂತ ಇಟ್ಕೊಳ್ಳಿ ಅದರಿಂದ ಕಣ್ಣು ಇಂಜುರಿ ಆಗೋ ಸಾಧ್ಯತೆ ಇರುತ್ತೆ ಸೊ ಅದನ್ನು ನಾವು ಹೆಂಗೆ ತಡೆಗಟ್ಬೋದು ಅಂದರೆ ಫಸ್ಟ್ ಆಫ್ ಆಲ್ ಪ್ರೊಟೆಕ್ಷನ್ ಹಾಕ್ಕೋಬೇಕು ಪ್ರೊಟೆಕ್ಷನ್ ಆದರೂ ಇಂಜುರಿ ಆದರೆ ಇಮ್ಮಿಡಿಯೇಟಾಗಿ ಐ ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ ಕೆಮಿಕಲ್ ಇಂಜುರಿ ಆದರೆ ವಾಶ್ ಮಾಡ್ತಾರೆ ಕಣ್ಣು ಇನ್ನೂ ಜಾಸ್ತಿ ಸಿವಿಯರ್ ಆಗಿ ಒಡ್ಕೊಂಡಿತ್ತು ಕಣ್ಣಂದರೆ ಒಳಗೆ ಹಾಕೋ ಚಾನ್ಸಸ್ ಇರುತ್ತೆ ಇನ್ಫೆಕ್ಷನ್ ಇದ್ದರೆ ಆ್ಯಂಟಿಬಯೋಟಿಕ್ ಡ್ರಾಪ್ಸ್ ಹತ್ರ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ ಕೊಟ್ಟು ಅದನ್ನು ಪರಿಹಾರ ಮಾಡ್ಕೋಬೇಕು ಸೊ ನಿಮ್ಮ ದೃಷ್ಟಿ ನಿಮ್ಮ ಕೈಯಲ್ಲಿದೆ ನೀವು ಕೆಲಸ ಮಾಡಬೇಕಾರೆ ನೀವು ಅದನ್ನು ಜಾಗ್ರತೆಯಾಗಿ ಇರಬೇಕು ಏನಾರೋ ಸ್ಮಾಲ್ ಪ್ರಾಬ್ಲಮ್ ಇದ್ರೂ ಇಮಿಡಿಯೇಟಾಗಿ ಹಾಕಿ ತೋರಿಸ್ಕೊಳ್ಳಿ ಅದೇ ಹೊಟ್ಟೋಗುತ್ತೆ ಅಂತ ವೇಟ್ ಮಾಡ್ತಾ ಇರಬೇಡಿ ಯಾಕೆಂದರೆ ನೀವು ಡಾಕ್ಟರ್ ಹತ್ರ ಬರೋದೊಳಗಡೆ ಕೆಲವು ಸತಿ ಡ್ಯಾಮೇಜ್ ಪರ್ಮನೆಂಟ್ ಆಗೋಗಿರುತ್ತೆ ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಇರೋದಿಲ್ಲ ಸೊ ಇವಾಗ ಕಂಪ್ಯೂಟರ್ ನೋಡೋದ್ರಲ್ಲಿ ಡೈರೆಕ್ಟ್ ಕಣ್ಣಿಗೆ ಇಂಜುರಿ ಅಸಚ್ ಏನೂ ಆಗೋದಿಲ್ಲ ಬರೀ ಸ್ಟ್ರೇನ್ ಆಗುತ್ತೆ ಅಥವಾ ಆಸ್ತಿನೋಪಿಯಾ ಅಂತ ಹೇಳ್ತೀವಿ ಅದಕ್ಕೆ ಕಂಟಿನ್ಯೂಸ್ ಆಗಿ ಮಾನಿಟರ್ ನೋಡ್ತಾ ಇದ್ರೆ ಆ್ಯಕ್ಚುಲಿ ನಾವು ಅದು ಕಣ್ಣು ಮಿಟುಕ್ಸೋದು ಕಮ್ಮಿ ಆಗೋಗುತ್ತೆ ಸೊ ಕಣ್ಣು ಮಿಟುಕಿಸ್ತಾ ಇದ್ದಾಗ ಇಲ್ಲದೇ ಇದ್ದಾಗ ಏನಾಗುತ್ತೆ ಡ್ರೈನೆಸ್ ಬಿಲ್ಡಪ್ ಆಗ್ತಾ ಹೋಗುತ್ತೆ ಡ್ರೈನೆಸ್ಸಿಂದ ತುಂಬ ಟಯರ್ಡ್ ಆಗ್ತಾ ಹೋಗುತ್ತೆ ಕಣ್ಣು ಸೊ ಅದಕ್ಕೆ ಸಿಂಪಲ್ ಸೊಲ್ಯೂಷನ್ಸ್ ಹೇಳಿದ್ನಲ್ಲ 20-20-20 ರೂಲ್ ಅಂತ ಹೇಳ್ತೀವಿ ಪ್ರತಿ 20 ನಿಮಿಷಕ್ಕೂ ಒಂದು 20 ಸೆಕೆಂಡ್ ಬ್ರೇಕ್ ತೊಗೊಂಡು ಒಂದು 20 ಅಡಿ ದೂರ ಇರೋ ವಸ್ತುನ ನೋಡಿದ್ರೆ ಸ್ಟ್ರೈನ್ ಆಟೋಮ್ಯಾಟಿಕ್ಲಿ ಕಮ್ಮಿ ಆಗುತ್ತೆ ಬಟ್ ನೀವು ಅದಕ್ಕೆ ಕರೆಕ್ಟಾಗಿರೋ ಪವರ್ ಗ್ಲಾಸು ಹಾಕ್ಕೊಂಡಿರಬೇಕು ಪವರ್ ಗ್ಲಾಸ್ ಹಾಕ್ಕೊಂಡಿರೋ ಕಣ್ಣು ಇನ್ನೂ ಜಾಸ್ತಿ ಸ್ಟ್ರೈನ್ ಮಾಡುತ್ತೆ ನೋಡೋದಕ್ಕೆ ಸ್ಕ್ರೀನ್ನ ಸೊ ಅದರಿಂದ ಸ್ಟ್ರೈನ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ ಎರಡನೇದು ನೀವು ಕೇಳ್ತಾ ಇರೋದು ಕಂಪ್ಯೂಟರ್ ಇವಾಗ ಬರೀ ದೊಡ್ಡವರಲ್ಲ ಮಕ್ಕಳು ಕೂಡ ನೋಡ್ತಾರೆ ಮೊಬೈಲು ನೋಡ್ತಾರೆ ಸೊ ಇನ್ನೂ ಬೆಳವಣಿಗೆ ಕಂಪ್ಲೀಟ್ ಆಗಿಲ್ಲ ಅಂತ ಇಟ್ಕೊಳ್ಳಿ ತೀರಾ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವ್ರು ಕಂಟಿನ್ಯೂಸ್ ಆಗಿ ಸ್ಕ್ರೀನ್ ನೋಡ್ತಾ ಇದ್ರೆ ಅವ್ರ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ ಇದಕ್ಕೆ ಮಯೋಪಿ ಅಂತ ಹೇಳ್ತೀವಿ ಸೊ ಅದಕ್ಕೆ ತಂದೆ ತಾಯಿಗೆ ತುಂಬ ಜನ ನಾವು ಯಾವಾಗಲೂ ಹೇಳೋದು ಚಿಕ್ಕ ಮಕ್ಕಳಿಗೆ ಆಲ್ರೆಡಿ ಪವರ್ ಇರೋರ್ಗಂತೂ ಹತ್ರದ ಕೆಲಸ ಅಂದರೆ ಮೊಬೈಲು ಟ್ಯಾಬ್ಲೆಟ್ಟು ಟ್ಯಾಬ್ಸ್ ಎಲ್ಲ ಇಟ್ಕೊಂಡು ನೋಡ್ತಾರಲ್ಲ ಅದಾದಷ್ಟು ಅವಾಯ್ಡ್ ಮಾಡಬೇಕು ಅಂತ ನಾವು ಅಡ್ವೈಸ್ ಕೊಡೋದು ಶಿಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ
ಜನಪರ